ರಾಮಲಿಂಗಾರೆಡ್ಡಿ ಅವರ ಈ ಹೇಳಿಕೆ? ಕಾನೂನು ತಜ್ಞರಿದಾರಲ್ಲ, ಮತ್ತೆ ಸ್ಪೀಕರ್ ಅವರು ಕೂಡ, ಅವರು ಕೂಡ ಕಾನೂನು ಅರಿವು ಬಹಳ ಚೆನ್ನಾಗಿದೆ. ಮತ್ತೆ ನೆಸಿಟಿ ಇದ್ರೆ ಇನ್ನು ಬೇರೆಯವ್ರ ಹತ್ರ ಅವರು ಕೂಡ ಅದನ್ನ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಅನಲೈಸ್ ಮಾಡಿ ಅವರು ತೀರ್ಮಾನ ತಗೋ. ಅಂದ್ರೆ ರಾಮಲಿಂಗಾರೆಡ್ಡಿ ಅವರ ನೆಡೆ ಈಗಿನ ಸದ್ಯಕ್ಕೆ ಸುದ್ದಿ ಬಿಜೆಪಿ ಕಡೆ ಅಂತ ಒಂದು ಸುದ್ದಿ ಹರಿದಾಡ್ತೀವಿ. ಈಗ ನಾನು ಹೇಳಿರೋದು ನೀವು ಅರ್ಥ ಮಾಡ್ಕೋಬೇಕು. ಈಗ ಹೋಗ್ಲಿ ಸರ್, ರಾಜೀನಾಮೆ ವಿಚಾರ ಬಂದಾಗ ಈಗಿನ ಇನ್ನು ಸುಪ್ರೀಂ ಕೋರ್ಟ್ ಆರ್ಡರ್ ಈಗೆಲ್ಲ ಬಂದಿದೆ ಆಯ್ತು, ರಾಜೀನಾಮೆಗೆ ಬಗ್ಗೆ ನೀವು ವಿಚಾರ ಮಾತಾಡಲ್ಲ, ಬಟ್ ರಾಜೀನಾಮೆ ಕೊಡೋದಕ್ಕೆ ಕಾರಣ ಏನು ಸರ್? ನಿಮ್ಮ ಹತ್ರನೇ ಇದೆ, ರಿವೈಂಡ್ ಮಾಡ್ಕೊಳ್ಳಿ ಸರ್. ಈಗ ನೀವು ರಾಜೀನಾಮೆ ಕೊಡ್ಬೇಕಂತ ಹೇಳಿದ್ರಿ, ಮೈತ್ರಿ ಸರ್ಕಾರದ. ನಾನು ಯಾವತ್ತು ಮೈತ್ರಿ ಸರ್ಕಾರದ ಬಗ್ಗೆ ಆಗ್ಲಿ, ಮುಖ್ಯಮಂತ್ರಿ ಬಗ್ಗೆ ಆಗ್ಲಿ ನಾನು ಯಾವತ್ತೂ ಕೂಡ ಮಾತಾಡಿಲ್ಲ. ಸ್ವಲ್ಪ ನೀವು ರಿಮೈಂಡ್, ನಾನೀಗೇನು ಮಾತಾಡಲ್ಲ, ನಾನು ಹಿಂದೆ ಮಾತಾಡಿದ್ದಿದೆ. ನೀವು ಸ್ವಲ್ಪ ನಿಮ್ಮ ಟಿವಿಗಳೆಲ್ಲ ರಿವೈಂಡ್ ಮಾಡ್ಕೊಂಡ್ರೆ ಗೊತ್ತಾಗುತ್ತೆ ಅಷ್ಟೇ. ಸರ್, ಕೊನೆ ಪ್ರಶ್ನೆ ಸರ್, ನೇರವಾಗಿ ಈಗಿನ ಸದ್ಯದ ವಾತಾವರಣ, ರಾಜ್ಯದ ಪರಿಸ್ಥಿತಿ ನೋಡ್ತಾ ಇದ್ರೆ ಮೈತ್ರಿ ಸರ್ಕಾರಕ್ಕೆ ಮೈತ್ರಿ ಸರ್ಕಾರ ಸ್ಥಿರವಾಗಿರುತ್ತಾ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ, ಅದು ನಿಮ್ಮ ಕಡೆಯಿಂದ ಏನ್ ರಿಯಾಕ್ಷನ್ ಸರ್? ಈಗಿನ ರಾಜ್ಯಕ್ಕೆ ಪ್ರಸ್ತುತ ಬೆಳವಣಿಗೆ ನೋಡ್ತಾ ನಮ್ಮ ಕಡೆ ಅತೃಪ್ತ ಶಾಸಕರು ಮುಂಬೈಲಿದ್ದಾರೆ, ಕೆಲವು ಜನ ನೀವು ಸರ್ ರಾಜೀನಾಮೆ ನೀಡಿದ್ದಾರೆ, ಅದೆಲ್ಲ ಸಂಖ್ಯಾಬಲ ತುಂಬಾ ಕಡಿಮೆ ಇದೆ. ಒಂದ್ ಕಡೆ ಬಿಜೆಪಿ ಸದನದಲ್ಲಿ ಗಲಾಟೆ ಮಾಡ್ತಿದ್ದಾರೆ ರಾಜೀನಾಮೆ ಈಗಲೇ ಕೊಡ್ಬೇಕಂತೇಳಿ, ಇನ್ ಜನರಲ್ ಆಗಿ ಮೈತ್ರಿ ಸರ್ಕಾರಕ್ಕೆ ಉಳಿವಿದೆಯಾ ಅನ್ನೋ ಪ್ರಶ್ನೆ ಕಾಡ್ತಾ ಇದೆ ಸರ್. ಈಗ ಅದನ್ನ ಆಯಾ ಸದನದಲ್ಲಿ ಗೊತ್ತಾಗುತ್ತೆ ಅಷ್ಟೇ ಅಲ್ವಾ. ನಾನು ಊಹೆ ಮಾಡಿಕೊಂಡು ಅಥವಾ ನೀವು ಊಹೆ ಮಾಡಿಕೊಂಡು ಸದನದಲ್ಲಿ ಅದು ತೀರ್ಮಾನ. ಅಂದ್ರೆ ನಾಳೆ ಸದನಕ್ಕೆ ಹಾಜರಾಗ್ತೀರಿ ಹೇಳಿದಿರಲ್ಲ, ಹೇಳೋದು ನಾನು ಇವತ್ತೇ ಅಲ್ಲ, ಅವತ್ತು ನಾನು ಹೇಳ್ತಾನೆ. ಜೆಡಿಎಸ್ ಶಾಸಕ ಶಿವಲಿಂಗೇಗೌಡ ಜೊತೆ ನಮ್ಮ ಪ್ರತಿನಿಧಿ ಆಲ್ವಿನ್ ಮಾತನಾಡಿದ್ದಾರೆ. ಏನ್ ಹೇಳಿದ್ರು ಶಿವಲಿಂಗೇಗೌಡರು, ಕೇಳೋಣ ಬನ್ನಿ. ತೀರ್ಪು ಹೊರಬಿಡುತ್ತಿದ್ದಂತೆ ರೆಸಾರ್ಟ್ ನಿಂದ ಶಾಸಕರಾದಂತಹ ಅರಸೀಕೆರೆ ಶಾಸಕರಾದಂತಹ ಶಿವಲಿಂಗೇಗೌಡರು ಹೊರಬಂದಿರುವಂತದ್ದು. ಈಗ ಈ ಸುಪ್ರೀಂ ಕೋರ್ಟ್ ತೀರ್ಪು ಹೊರಬಂದಿದೆ, ಅದರಲ್ಲೂ ಸುಪ್ರೀಂ ಕೋರ್ಟ್ ಒತ್ತಿ ಹೇಳಿದೆ ಸ್ಪೀಕರ್ ಗಮನಕ್ಕೆ ಬಿಟ್ಟಂತದ್ದು, ಯಾವುದೇ ಡಿಸಿಷನ್ ಸ್ಪೀಕರ್ ತಗೊಳ್ಳುವಂಥದ್ದು. ಮೊದಲಿಂದ ಗೊತ್ತಿರುವಂಥದ್ದು ಸಾಂವಿಧಾನಿಕವಾಗಿ ಸ್ಪೀಕರ್ ಹುದ್ದೆಗಿರುವಂತಹ ಮಹತ್ವ, ಅದರಲ್ಲೂ ಇಂದಿನ ರಾಜಕೀಯ ವ್ಯವಸ್ಥೆಯಲ್ಲಿ ರಾಜೀನಾಮೆಗೆ ಸ್ಪೀಕರ್ನ ಒಂದು ಪಾತ್ರ ಆಗಿರ್ಬೇಕಾದ್ರೆ ಯಾವ ತರ ನಿಮ್ಮ ಪಾರ್ಟಿ ಮತ್ತೆ ಮೈತ್ರಿ ಸರ್ಕಾರ ಈ ಸ್ಪೀಕರ್ನ ಡಿಸಿಷನ್ ಅನ್ನ ಸಪೋರ್ಟ್ ಮಾಡುತ್ತೆ? ಸ್ಪೀಕರ್ ಅವರು ಯಾರ ಅವರು ಆಯ್ಕೆ ಇಡೀ ಸದನ ಸರ್ವಾನುಮತದಿಂದ ಆಯ್ಕೆ ಆದ್ಮೇಲೆ ಅವರು ಯಾವುದೇ ಪಕ್ಷಪಾತ ಇಲ್ಲದಲೇ ಕಾರ್ಯನಿರ್ವಹಣೆ ಮಾಡತಕ್ಕಂಥದ್ದು ಸಂವಿಧಾನಬದ್ಧವಾದಂಥ ಒಂದು ಆಕ್ಟ್, ಅದು ಒಂದು ಅಧಿಕಾರ. ಅದು ಅವ್ರು ಮಾಡ್ಕೊಂಡು ಬರ್ತಾರೆ, ಸಂವಿಧಾನ ಮಾಡ್ಕೊಂಡು ಬಂದಿದ್ದಾರೆ ಇವತ್ತಿನವರು. ಅದು ರಮೇಶ್ ಕುಮಾರ್ ಅಂತ ಒಬ್ಬ ಸ್ಪೀಕರ್, ಬುದ್ಧಿವಂತ ಸ್ಪೀಕರು ಈ ರಾಜ್ಯದಲ್ಲಿ ನಮಗೆ ಸಿಕ್ಕಿರ್ತಕ್ಕಂಥದ್ದು ಬಹಳ ಒಳ್ಳೆ ಕೆಲಸ ಆಗಿದೆ. ಈ ಮಧ್ಯದಲ್ಲಿ ಈ ಶಾಸಕರ ಮೇಲೆ ಪ್ರಭಾವ ಬೀರದೆ ನಾಳಿನ ಒಂದು ವಿಪ್ ಜಾರಿ ಆದ ಮೇಲೆ ನಾಳೆ ಸದನಕ್ಕೆ ಬರುವಂತದ್ದು ಹಾಗಿರ್ಬೇಕಾದ್ರೆ 15 ಜನ ಹೇಳ್ಬಿಡ್ತೀನಿ, ನಾನು ಹೇಳ್ಬಿಡ್ತೀನಿ. ಈಗ ಇಲ್ಲಿ ಒಂದು ಅತೃಪ್ತ ಶಾಸಕರು ಸುಪ್ರೀಂ ಕೋರ್ಟ್ ಮೆಟ್ಲತ್ತಿದ್ದು ಸ್ಪೀಕರ್ ಅವರು ನಮಗೆ ಸ್ಪಂದಿಸ್ತಾ ಇಲ್ಲ, ನಮ್ಮ ರಾಜೀನಾಮೆನ ಅಕ್ಸೆಪ್ಟ್ ಮಾಡ್ತಾ ಇಲ್ಲ ಅಂತ ಹೋಗಿದ್ರು. ಇಷ್ಟೇ ದಿವಸದೊಳಗೆ ಮಾಡೋಕ್ಕೆ ನಮಗೆ ನಿರ್ದೇಶನ ಕೊಡಿ ಅಂತ ಹೋಗಿದ್ರು. ಇಲ್ಲ, ನಾವು ನಿರ್ದೇಶನ ಕೊಡೋಕ್ಕಾಗಲ್ಲ, ನಿಮ್ಮ ಸ್ಪೀಕರ್ ಅವರ ವಿವೇಚನೆ ಬಿಟ್ಟಿದ್ದು, ಅವರು ನಿರ್ದಿಷ್ಟವಾದ ಕಾಲಮಿತಿಯೊಳಗೆ ಅವರು ನಿರ್ಧಾರ ಮಾಡ್ತಾರೆ ಅಂತಕ್ಕಂಥದ್ದು, ಅದರಲ್ಲಿ ನಾವು ಸುಪ್ರೀಂ ಕೋರ್ಟ್ ಹಸ್ತಕ್ಷೇಪ ಮಾಡಲ್ಲ ಅಂತ ಒಂದು ಒಳ್ಳೆ ತೀರ್ಪನ್ನು ಕೊಟ್ಟಿದೆ. ಇನ್ನೊಂದು ತೀರ್ಪು, ಯಾವ ಅತೃಪ್ತ ಶಾಸಕರಿದ್ದಾರೆ ಅವರನ್ನು ಸದನಕ್ಕೆ ಹಾಜರಾಗೋದಕ್ಕೆ ಬಲವಂತ ಮಾಡಿಸಂಗಿಲ್ಲ ಅನ್ನೋದನ್ನ ಹೇಳಿದ್ದಾರೆ. ಯಾರನ್ನೂ ಬಲವಂತ ಮಾಡಲ್ಲ, ನನ್ನನ್ನು ಬಲವಂತ ಮಾಡಬೇಕಾದ ಅವಶ್ಯಕತೆ, ಬಲವಂತ ಮಾಡೋಕ್ಕೆ ತಗೊಂಡೆ ಕೂರ್ಸೋಕ್ಕಾಗಲ್ಲ. ಹಾಗಿರ್ಬೇಕಾದ್ರೆ 15 ಶಾಸಕರು ನಾಳೆ ಒಂದು ವೇಳೆ ಸದನಕ್ಕೆ ಹಾಜರಾಗದಿದ್ರೆ ಮುಂದಿನ ನಡೆ ಯಾವ ತರ? ಅದು ಸ್ಪೀಕರ್ ಅವರಿಗೆ ಬಿಟ್ಟಿತ್ತು. ನಮ್ಮ CLP ಕಾಂಗ್ರೆಸ್ CLP ಲೀಡ್ರು, ನಮ್ಮ CLP ಲೀಡ್ರು ನಾಳೆ ವಿಪ್ ಅನ್ನ ಕೊಟ್ಟಾಗಿದೆ. ಅವರೇನಾದ್ರು ಬರದೇ ಇದ್ರೆ, ಅವರು ಸಭೆ ಬರದೇ ಇದ್ರೆ ಸದನದಲ್ಲಿ ಆ ವಿಪ್ ಅನ್ನ ಉಲ್ಲಂಘನೆ ಮಾಡಿದಂಗಾಗತ್ತೆ. ಆವಾಗ ಸ್ಪೀಕರ್ ಅವರಿಗೆ ಮತ್ತೆ ಪುನಃ ಲೆಟರ್ ಕೊಡ್ತಾರೆ ಎರಡೂ ಪಕ್ಷದವರು. ಆವಾಗ ಸ್ಪೀಕರ್ ಅವರು ಅವರ ಪರಮಾಧಿಕಾರವನ್ನು ಆಂಟಿ ಡಿಫೆಕ್ಷನ್ ಲಾ, ಈ ದೇಶದಲ್ಲೇ ಈ ಪ್ರಪಂಚದಲ್ಲೇ ಒಂದು ಅತ್ಯುನ್ನತವಾದಂಥ ಲಾ, ಇದೇನು ಗಣಸಿಸಂತಲೇ ಕುರಿಮರಿಗಳನ್ನ ಮಾರಾಟ ಮಾಡೋದಲ್ಲ
ಆ ತರದ್ದಲ್ಲ ಇದು ಕಾನೂನು. ಈ ಸಂದರ್ಭದಲ್ಲಿ ಇನ್ನೊಂದು ನಾವು ನೋಡ್ತಾ ಇರುವಂತದ್ದು ನಂಬರ್ ವೇರಿಯೇಷನ್. 215 ಜನ ರಿಸೈನ್ ಮಾಡಿದಾಗ 209 ಕೇಳಿದಾಗ ನಂಬರ್ ನಿಮ್ಮ ಸಂಖ್ಯಾಬಲ ಕಡಿಮೆ ಆಗುವಂತ ಕಡಿಮೆ ಆಗಿದೆ. ಅವ್ರು ರಾಜೀನಾಮೆ ಅಕ್ಸೆಪ್ಟ್ ಆಗೋವರೆಗೂ ಕಡಿಮೆ ಆಗಿದೆ ಅಂತ ನೀವು ಹೇಳಕ್ಕಾಗಲ್ಲ. ಸಂವಿಧಾನಬದ್ಧವಾಗಿ ಅವರು ರಾಜೀನಾಮೆನ ಅಕ್ಸೆಪ್ಟ್ ಮಾಡಿ 225 ಜನ ಸದಸ್ಯರು ಈಗಲೂ ಇದ್ದಾರೆ, ಅದರಲ್ಲಿ ನಮಗೆ ಬಹುಮತ ಇದೆ ಅಂತ ನಾವು ತಿಳ್ಕೊಂಡಿದ್ವಿ. ಆದರೆ ಅವ್ರ ರಾಜೀನಾಮೆ ಅಕ್ಸೆಪ್ಟ್ ಆಗಿ 110 ಬಂದೋ 109 ಬಂದೋ ನಾವು ಅದರಲ್ಲಿ ಇರೋಂಥ ಸಂಖ್ಯೆನಲ್ಲಿ ಬಹುಮತನ ಪ್ರೂವ್ ಮಾಡೋಕ್ಕಾಗದೇ ಇದ್ರೆ ನಾವು ರಾಜೀನಾಮೆ ಕೊಡಬೇಕಾಗುತ್ತೆ. ಅದರಲ್ಲಿ ಏನು ಅನುಮಾನ ಇಲ್ಲ. ಇದು ಸಂವಿಧಾನ ಬಿಡದೇ ಇದ್ರೆ ರಾಜ್ಯಪಾಲರು ಎಂಟ್ರ್ ಆತಾರೆ, ಕೊಡದೇ ಇದ್ರೆ. ಹಾಗಿರ್ಬೇಕಾದ್ರೆ ರಾಜೀನಾಮೆ ವಿಚಾರ